ಆಯ್ ಹೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮ್ಮದು ವೆಲ್ಕಮ್ ಟು ದ ಚಾನಲ್ ಸೊ ಈ ವಿಡಿಯೋದಲ್ಲಿ ಬ್ರಾಂಡ್ ಅವರ ಸೈಡ್ ಬೈ ಸೈಡ್ ರೆಫ್ರಿಜಿರೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ ಸೊ ಕೆಲವರು ನೀವು ನೋಡಿರ್ತಾರ ಅಂದ್ರೆ ಇದು ಬಂದ್ಬಿಟ್ಟು ಟೂ ಡೋರ್ ಬರುತ್ತೆ ಅಂದರೆ ಸೊ ಲೆಫ್ಟ್ ಅಲ್ಲಿ ಒಂದು ಡೋರ್ ಬರುತ್ತೆ ರೈಟ್ ಅಲ್ಲಿ ಒಂದು ಡೋರ್ ಬರುತ್ತೆ ಸೊ ಅಪ್ಪ ಅಪ್ಪು ಡೌನ್ ಇರೋದು ಅದು ಡಬಲ್ ಡೋರ್ ಅಂತ ಕರಿತೀವಿ ಇದು ನಾವು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಅಂತ ಕರೀತೀವಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಟೆಕ್ನಾಲಜಿ ಫೀಚರ್ಸ್ ಎಲ್ಲ ತಿಳಿಸ್ಕೊಳಕ್ಕೆ ನಮ್ಮ ಜೊತೆ ಸತೀಶ್ ಇದ್ದಾರೆ ಹಾಯ್ ಸತೀಶ್ ನಮಸ್ತೆ ಸತೀಶ್ ಅಂತೇಳಿ ಸೊ ಇವತ್ತು ನಾವು ಸೈಡ್ ಬೈ ಸೈಡ್ ಎಲ್ ಜಿ ರೆಫ್ರಿಜ್ರೇಟರ್ ಬಗ್ಗೆ ಡೆಮೋ ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಇದು ಬಂದು ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಬರುತ್ತೆ ಸೊ ಮಾಡಲ್ ನಂಬರ್ ಬಂದು ಬಿ ಟು ಫೈವ್ ಸೆವೆನ್ ಡಿ ಎಲ್ ಡಬ್ಲ್ಯೂ ತ್ರೀ ಅಂತೇಳಿ ಸೊ ಇದು ಏನಂದರೆ ವೈಫೈ ಕನ್ವರ್ಟಬಲ್ ಮಾಡಲ್ಸ್ ಅಂತೇಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಸ್ಗಳು ಸೊ ಇದರಲ್ಲಿ ನಿಮಗೆ ಮೇಯ್ನ್ ಫೀಚರ್ಸು ಸ್ಪೆಸಿಫಿಕೇಷನ್ಸು ಏನು ಬರ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ ಸೊ ಇದು ಬಂದು ಸಿಕ್ಸ್ ಫಿಫ್ಟಿ ಲೀಟರ್ಸ್ ಕೆಪಾಸಿಟಿ ಬರುತ್ತೆ ಸೊ ನೆಟ್ ಸ್ಟೋರೇಜ್ ವಾಲ್ಯೂಮ್ ಮುಂಚೆ ಬರ್ತಾ ರೆಫ್ರಿಜರೇಟರ್ ಅಲ್ಲಿ ಗ್ರಾಸು ಮತ್ತು ಸ್ಟೋರೇಜ್ ವಾಲ್ಯೂಮ್ ಅಂತ ಇರ್ತಾ ಇರ್ತಾಯಿತ್ತು ಸೊ ಇದೇ ಡೈಮೆನ್ಷನ್ ಇರೋ ರೆಫ್ರಿಜರೇಟರ್ ನೀವು ಮೊದಲೆಲ್ಲ ಪರ್ಚೇಸ್ ಮಾಡಿರ್ತೀರಾ ಅಥವಾ ಮಾಡ್ತೀರಾ ಅಂತ ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಸೆವೆನ್ ಹಂಡ್ರೆಡ್ ಲೀಟರ್ಸ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ ಬಟ್ ಇದು ಬಂದು ಆರುನೂರ ಐವತ್ತು ಲೀಟರ್ ಫ್ರಿಜ್ ಬರುತ್ತೆ ಸೊ ಕಾಮನ್ ಆಗಿ ನಮಗೆ ಸೊ ರೈಟ್ ಸೈಡಲ್ಲಿ ಬಂದು ಫ್ರಿಜ್ ಸೆಕ್ಷನ್ ಕೊಟ್ಟಿರ್ತಾರೆ ಸೊ ಫ್ರಿಜ್ ಸೆಕ್ಷನಲ್ಲಿ ಬಂದು ನಾರ್ಮಲ್ ಫುಡ್ ಐಟಮ್ಸ್ ಲೈಕ್ ಹಾಲು ಹಣ್ಣು ತರಕಾರಿ ಅಥವಾ ನಾರ್ಮಲ್ ಫುಡ್ಗಳೆಲ್ಲ ನಾವು ಸ್ಟೋರ್ ಮಾಡೋಕ್ಕೆ ಏನಂತ ಹೇಳಿದ್ರೆ ಫ್ರಿಜ್ ಸೆಕ್ಷನನ್ನು ಯೂಸ್ ಮಾಡ್ತೀವಿ ಸೇಮ್ ಅದೇ ಥರಾನೇ ಬಂದು ಏನಂತ ಹೇಳಿದ್ರೆ ಲೆಫ್ಟ್ ಸೈಡು ಬಂದು ನಮಗೆ ಫ್ರೀಸರ್ ಸೆಕ್ಷನ್ ಕೊಟ್ಟಿರ್ತಾನೆ ಸೊ ಫ್ರೀಸರ್ ಸೆಕ್ಷನಲ್ಲಿ ಬಂದು ಫ್ರೋಝನ್ ಫುಡ್ಸು ಸೊ ಮತ್ತು ಏನಂತ ಹೇಳಿದ್ರೆ ಕೆಲವೊಂದು ಗ್ರಾಸರೀಸ್ನ ನಾವು ಸ್ಟೋರ್ ಮಾಡ್ತೀವಿ ಸೊ ಅಥವಾ ನಾನ್ ವೆಜ್ ಐಟಮ್ಸ್ ಇರ್ಬೋದು ಅಥವಾ ಐಸ್ ಕ್ರೀಮು ಚಾಕ್ಲೇಟ್ಸು ಈ ಥರದ್ದೆಲ್ಲ ನಾವು ಸ್ಟೋರ್ ಮಾಡೋದಕ್ಕೆ ಬಂದು ಫ್ರೀಸರ್ನ ನಾವು ಯೂಸ್ ಮಾಡ್ತೀವಿ ಸೊ ಟೆಕ್ನಾಲಜಿ ವೈಸ್ ಇವಾಗ ಏನು ಲೇಟೆಸ್ಟ್ ಅಂತ ಹೇಳಿದ್ರೆ ಸೊ ವಿತ್ ಕನ್ವರ್ಟಬಲ್ ಆಪ್ಷನ್ ಕೊಟ್ಟಿರ್ತಾನೆ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಿಫೋರ್ ಎಲ್ಲ ಬಂದ್ಬಿಟ್ಟೇನಂದರೆ ನಮಗೆ ಸೈಡ್ ಬೈ ರೆಫ್ರಿಜರೇಟರ್ಸ್ ಅಲ್ಲಿ ಕನ್ವರ್ಟಬಲ್ ಆಪ್ಷನ್ಸ್ ಬರ್ತಾ ಇರಲಿಲ್ಲ ಸೊ ಕನ್ವರ್ಟಬಲ್ ಇರೋದ್ರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ ಎಕ್ಸಾಂಪಲ್ ಏನಾದರೂ ನಾನು ಫ್ರೀಸರ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇಲ್ಲ ಸೊ ಅಂತ ಹೇಳಿದ್ರೆ ಫ್ರಿಜ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬೋದು ಅಥವಾ ಸಮ್ ಅಲ್ಲಿ ಏನಾದರೂ ಅರ್ಲಿ ಶಾಪಿಂಗ್ ಮಾಡಿರ್ತೀರಾ ಸೊ ಈಗ ಫ್ಲವರ್ಸು ಫ್ರೂಟ್ಸು ಈ ಥರದ್ದೆ ನಾವು ಜಾಸ್ತಿ ಸ್ಟೋರ್ ಮಾಡೋದಕ್ಕೆ ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ಸೊ ಅಂಥ ಟೈಮಲ್ಲಿ ಕೂಡ ನಾವು ಫ್ರೀಸರ್ನ ಫ್ರಿಜ್ಜಾಗಿ ಕೂಡ ಕನ್ವರ್ಟ್ ಮಾಡ್ಬೋದು ಸೊ ಒಂದು ಪವರ್ ಕನ್ಸಂಪ್ಷನ್ ಕೂಡ ಸ್ವಲ್ಪ ನಿಮಗೆ ಕಡಿಮೆ ತಗೊಳ್ಳುತ್ತೆ ಫ್ರೀಜರ್ನ ಫ್ರಿಜ್ಜಾಗಿ ಕನ್ವರ್ಟ್ ಮಾಡಿದಾಗ ಯಾಕೆಂದರೆ ನಾರ್ಮಲ್ ಆಗಿ ಫ್ರೀಜರ್ ರನ್ ಆಗೋದು ಬಂದು ಮೈನಸ್ ಡಿಗ್ರಿ ಟೆಂಪ್ರೇಚರು ಸೊ ಇದೊಂದು ಬೆನಿಫಿಟ್ ಇರುತ್ತೆ ಪ್ಲಸ್ ಇದರಲ್ಲಿ ನಮಗೆ ಏನು ಇವಾಗ ಕೀ ಫೀಚರ್ಸ್ ವೈಸ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಬಂದ್ಬಿಟ್ಟು ಸೊ ಥಿಂಕ್ ಯು ಅಪ್ಲಿಕೇಶನ್ ತ್ರೂ ನಾವು ಕನೆಕ್ಟ್ ಮಾಡ್ಕೊಬೋದು ಸೊ ಇದು ಎ ಐ ಸ್ಮಾರ್ಟ್ ಲರ್ನರ್ ಮಷೀನ್ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಈ ಫ್ರಿಜ್ನ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ ಸಾಫ್ಟ್ವೇರ್ ಪರ್ಚೇಸ್ ಟೆಕ್ನಿಷಿಯನ್ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಅರೌಂಡ್ ಟ್ವೆಂಟಿ ಒನ್ ಡೇಸ್ ಬಂದು ಇದು ಲರ್ನಿಂಗ್ ಇರುತ್ತೆ ಸೊ ಕಸ್ಟಮರ್ ಯೂಸೇಜ್ ಪ್ಯಾಟ್ರನ್ನ ಲರ್ನ್ ಮಾಡಿಕೊಂಡು ಸೊ ಆಟೋಮೆಟಿಕಲಿ ಸೊ ಎರಡು ಡಿಫ್ರೆಂಟ್ ಮೋಡ್ಸಲ್ಲಿ ರನ್ ಆಗುತ್ತೆ ಸೊ ಒಂದು ಬಂದು ಫಾಸ್ಟ್ ಮೋಡು ಸೊ ಮತ್ತು ಇನ್ನೊಂದು ಬಂದು ಪವರ್ ಸೇವಿಂಗ್ ಮೋಡ್ ಅಂತ ಹೇಳಿ ಕರಿತೀವಿ ನಾವು ಯಾರೇ ಫ್ರಿಜ್ನ ಯೂಸ್ ಮಾಡ್ತೀವಿ ಡೊಮೆಸ್ಟಿಕ್ ಯೂಸೇಜಲ್ಲಿ ಅಂತ ಹೇಳಿದ್ರೆ ಸೊ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಎಲ್ಲ ಏನಂತ ಹೇಳಿದ್ರೆ ಅಡುಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಫ್ರಿಜ್ನ ಫ್ರೀಕ್ವೆಂಟ್ಲಿ ನಾವು ಡೋರ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಆಕ್ಸೆಬಿಲಿಟಿ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಕೂಲಿಂಗ್ ಲಾಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಏಯ್ಟ್ ಓ ಕ್ಲಾಕ್ ಟೈಮಲ್ಲಿ ಜಾಸ್ತಿ ಫ್ರಿಜ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಅಂತ ಹೇಳಿದ್ರೆ ಸೊ ಬೈ ಸೆವೆನ್ ಓ ಕ್ಲಾಕಿಂದಾನೆ ಸೊ ಫ್ರಿಜ್ಜು ಬಂದು ಫಾಸ್ಟ್ ಮೋಡಲ್ಲಿ ರನ್ ಆಗ್ತಾ ಇರುತ್ತೆ ನಮಗೇನು ಕೂಲಿಂಗ್ ಬೇಗ ಲಾಸ್ ಆಗ್ತಾ ಇರುತ್ತೆ ಆ ಕೂಲಿಂಗ್ನ ಬಂದು ಇಮಿಡಿಯೇಟಾಗಿ ರಿಕವರ್ ಮಾಡೋದಕ್ಕೋಸ್ಕರ ಅದಾದಮೇಲೆ ಏನಾಗುತ್ತೆ ಪವರ್ ಸೇವಿಂಗ್ ಮೋಡಿಗೆ ಸ್ವಿಚ್ ಆಗುತ್ತೆ ಸೊ ಪವರ್ ಸೇವಿಂಗ್ ಮೋಡ್ಗೆ ಸ್ವಿಚ್ ಆಗೋದ್ರಿಂದ ಏನಂತ ಹೇಳಿದ್ರೆ ಪವರ್ ಕನ್ಸಂಪ್ಷನ್ ಕೂಡ ನಮಗೆ ಕಡಿಮೆ ತೊಗೊಳ್ಳುತ್ತೆ ನಮಗೆ ಏನು ಫ್ರಿಜ್ಜಲ್ಲಿ ಕೂಲಿಂಗ್ ಬೇಕಾಗುತ್ತೆ ಆ ಕೂಲಿಂಗ್ನ ಕೂಡ ಆಪ್ಟಿಮಮ್ ಲೆವೆಲಲ್ಲಿ ಮೈಂಟೈನ್ ಮಾಡುತ್ತೆ ಸೊ ಇದು ಬಂದು ಏನಂತ ಹೇಳಿದ್ರೆ ಸ್ಮಾರ್ಟ್ ಲರ್ನರ್ ಆಪ್ಷನ್ ಅಂತ ಕೇಳಿಕೊಡ್ತಾನೆ ಸೊ ಇದು ವೈಫೈ ಎನೇಬಲ್ ಇರೋದ್ರಿಂದ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ಈಗ ನಾನು ನಾರ್ಮಲಾಗಿ ಇವಾಗ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಕೂಡ ಏನಂತ ಹೇಳಿದ್ರೆ ಕನ್ವರ್ಟಬಲ್ ಆಪ್ಷನ್ನ ಸೈಡ್ ಬೈ ಸೈಡ್ ರೆಫ್ರಿಜ್ರೇಟರ್ಸಲ್ಲಿ ನಾವು ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ ಸೊ ಇದರಲ್ಲಿ ಬಂದೇನಂತ ಹೇಳಿದ್ರೆ ಸೊ ನಾನು ನಾರ್ಮಲ್ ಮ್ಯಾನ್ಯಲ್ ಆಗಿ ಬೇಕಂದ್ರೂ ಕೂಡ ಕನ್ವರ್ಟ್ ಮಾಡ್ಬೋದು ಸೊ ಆಗಿ ನಾನು ಮನೆಯಲ್ಲೇ ಇದ್ದೀನಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ಯಾನಲಲ್ಲಿ ಕೂಡ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ಸೊ ಅದೇ ಥರ ಬಂದುಬಿಟ್ಟು ಇನ್ ಕೇಸ್ ಏನಾದರೂ ನಾನು ಮನೇನಲ್ಲಿಲ್ಲ ಈಗ ಮನೇಲಲ್ಲಿ ಒಬ್ಬರು ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಆಪ್ರೇಟ್ ಮಾಡಬೇಕು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮೊಬೈಲಿಗೆ ನೀವು ಪೇರ್ ಮಾಡ್ಕೊಂಡಿದ್ದೀರ ಹತ್ರ ವೈಫೈ ಅಂತ ಹೇಳಿದ್ರೆ ಸೊ ಮೊಬೈಲಿಂದ ನೀವು ಬೇರೆ ಹೊರಗಡೆ ಎಲ್ಲೋ ಇರ್ತೀರ ಅಂತ ಹೇಳಿದ್ರೆ ಅಲ್ಲಿಂದ ಕೂಡ ಕನ್ವರ್ಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಏನಂದರೆ ಇದು ವೈಫೈ ಕನ್ವರ್ಟಬಲ್ ಮಾಡಲ್ ಅಂತ ಹೇಳ್ತೀವಿ ಸೊ ಸೆಕೆಂಡ್ ಥಿಂಗ್ ಬಂದೇನಂದರೆ ಡೋರ್ ಕೂಲಿಂಗ್ ಆಪ್ಷನ್ ಅಂತೇಳಿ ಬರುತ್ತೆ ಸೊ ಡೋರ್ ಕೂಲಿಂಗ್ ಅಂತ ಹೇಳಿದಾಗ ಸೊ ನಾರ್ಮಲಾಗಿ ನಾನು ಯಾವುದೇ ಫ್ರಿಜ್ ತಗೊತೀನಿ ಅಂತ ಹೇಳಿದ್ರೆ ಇದರಲ್ಲಿ ಕೂಡ ಏನಂದರೆ ಮಲ್ಟಿ ಏರ್ ಫ್ಲೋ ಸಿಸ್ಟಮ್ ಆಪ್ಷನ್ ಕೊಟ್ಟಿರ್ತಾರೆ ಸೊ ಇಂಡಿಪೆಂಡೆಂಟ್ ಶೆಲ್ಫ್ಗೆ ಬಂದು ಇಂಡಿಪೆಂಡೆಂಟ್ ಕೂಲಿಂಗ್ ಸಿಸ್ಟಮ್ಸ್ ಇರುತ್ತೆ ಸೊ ಎಲ್ಲ ಕಡೆನೂ ಕೂಲಿಂಗ್ ವಿಂಡ್ಸ್ ಯೂಸ್ ಮಾಡಿರ್ತಾರೆ ಇವಾಗ ಸೈಡ್ ಬೈ ಸೈಡ್ ಅಂತ ಬಂದಾಗ ಏನಂದರೆ ನಾವು ಡೋರ್ ಬಿನ್ಸ್ ಏನು ಬರುತ್ತಲ್ಲ ಸೊ ಡೋರ್ ಬಿನ್ಸಲ್ಲಿ ಜಸ್ಟ್ ವಾಟರ್ ಬಾಟಲ್ಸ್ ಮಾತ್ರ ನಾವು ಸ್ಟೋರ್ ಮಾಡೋಲ್ಲ ಸೊ ಈ ಡೋರ್ ಬಿನ್ಸಲ್ಲಿ ಮೈನ್ಲಿ ಬಂದು ಏನಂದರೆ ಸ್ಪೇಸ್ ಕೂಡ ನಮಗೆ ಜಾಸ್ತಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಬಂದೇನಂತ ಹೇಳಿದ್ರೆ ಕೆಲವೊಂದು ಫುಡ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ತೀವಿ ಕೆಲವೊಂದು ಬಾಕ್ಸ್ಗಳನ್ನ ಸ್ಟೋರ್ ಮಾಡಿರ್ತೀರ ಸೊ ಒನ್ಸ್ ನಾನು ಡೋರ್ ಓಪನ್ ಮಾಡಿದ್ರೆ ಏನಾಗುತ್ತೆ ಸೊ ಈ ಪೋರ್ಷನ್ ಯಾವಾಗಲೂ ಅಷ್ಟೇ ಕಂಪ್ಲೀಟ್ಲಿ ರೂಮ್ ಟೆಂಪ್ರೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ ಸೊ ಕೂಲಿಂಗ್ ಬೇಗನೆ ಲಾಸ್ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿರ್ತಾನೆ ಅಡಿಷನಲ್ ಡೋರ್ ಕೂಲಿಂಗ್ ವೆಂಟ್ಸ್ ಅಂತೇಳಿ ಯೂಸ್ ಮಾಡಿರ್ತಾರೆ ಒನ್ಸ್ ನಾನು ಡೋರ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಸೆನ್ಸ್ ಆಗುತ್ತೆ ಸೊ ಈ ವೆಂಟ್ಸಿಂದ ಏನು ಕೂಲಿಂಗ್ ಜನರೇಟ್ ಆಗ್ತಾ ಇರುತ್ತೆ ಅದು ಹೋಲ್ಡ್ ಆಗುತ್ತೆ ಸ್ಟಾಪ್ ಆಗುತ್ತೆ ಸೊ ನಾನು ಮತ್ತೆ ಯಾವಾಗ ಡೋರ್ನ ಕ್ಲೋಸ್ ಮಾಡ್ತೀನಿ ಸೊ ಕ್ಲೋಸ್ ಮಾಡಿದಾಗ ಆ ಹೋಲ್ಡ್ ಆಗಿರೋಂಥ ಕೂಲಿಂಗ್ ಇಲ್ಲ ಒಟ್ಟಿಗೆ ರಿಲೀಸ್ ಆಗೋದ್ರಿಂದ ಏನಂದರೆ ಸೊ ಕೂಲಿಂಗ್ ಲೆವೆಲ್ ಕೂಡ ನಿಮಗೆ ಫಾಸ್ಟಾಗಿ ರಿಕವರ್ ಆಗುತ್ತೆ ಸೊ ಫ್ರೆಶ್ನೆಸ್ ಲೆವೆಲ್ ಕೂಡ ಏನಂತ ಹೇಳಿದ್ರೆ ಜಾಸ್ತಿ ದಿವಸ ನಮಗೆ ಬರುತ್ತೆ ಸೊ ಇದು ಬಂದು ಏನಂದರೆ ಡೋರ್ ಕೂಲಿಂಗ್ ಆಪ್ಷನಲ್ಲಿ ಯೂಸ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಬಂದು ಹೈಜೀನ್ ಪ್ಲಸ್ ಲೈಕ್ ಈ ಪರ್ಟಿಕ್ಯುಲರ್ ರಿಫ್ರಿಜ್ರೇಟರ್ ನಾವು ಕಸ್ಟಮರ್ಗೆ ಹೇಳಬೇಕು ಅಥವಾ ನಾವು ಡೆಮೋ ಹೇಳ್ಬೇಕಂತ ಹೇಳಿದ್ರೆ ಸೊ ಮೇನ್ಲಿ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಫ್ರೆಶ್ನೆಸ್ ಮತ್ತು ಇನ್ನೊಂದು ಬಂದು ಏನಂದರೆ ಕೂಲಿಂಗ್ ಎಫಿಷಿಯನ್ಸಿ ಕೂಲಿಂಗ್ ಎಫಿಷಿಯೆನ್ಸಿ ಬಂದು ನಾನು ಆವಾಗಲೇ ಹೇಳ್ದಂಗೆ ಸೊ ಒಂದು ಮಲ್ಟಿ ಏರ್ ಫ್ಲೋ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಶೆಲ್ಫ್ಗೆ ಕೂಲಿಂಗ್ ಸಿಸ್ಟಮ್ ಕೊಟ್ಟಿರ್ತಾನೆ ಅದ್ರ ಜೊತೆಗೆ ಬಂದು ನಮಗೆ ಡೋರ್ ಕೂಲಿಂಗ್ ಆಪ್ಷನು ಕೂಡ ಇರುತ್ತೆ ಸೊ ಕೂಲಿಂಗ್ ರಿಕವರಿ ಫಾಸ್ಟ್ ಆಗಿರುತ್ತೆ ಸೊ ಮತ್ತು ಫ್ರೆಶ್ನೆಸ್ ಅಂತ ಬಂದಾಗ ಏನಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಸೊ ನಾರ್ಮಲಾಗಿ ನಾವು ಟೂ ಡೋರ್ ರಿಫ್ರಿಜ್ರೇಟರ್ಸ್ ಎಲ್ಲ ನೋಡ್ತೀವಿ ಲೈಕ್ ತ್ರೀ ಹಂಡ್ರೆಡ್ ಲೀಟರ್ಸ್ ಅಥವಾ ಬಿಲೋ ತ್ರೀ ಹಂಡ್ರೆಡ್ ಲೀಟರ್ಸ್ ಈ ಕೆಪಾಸಿಟಿ ಎಲ್ಲ ಇರುತ್ತೆ ಸೊ ಇದರಲ್ಲಿ ಅದರಲ್ಲಿ ಏನಂದರೆ ನಮಗೆ ಡಿಯೋಡ್ರೈಸಿಂಗ್ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ ಕಾಮನ್ ಆಗಿ ಸೊ ಈ ಫ್ರಿಜ್ ಎಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಲೀಟರ್ಸ್ ಕೆಪಾಸಿಟಿ ಸೊ ವೆರೈಟಿ ಆಫ್ ಫುಡ್ ಐಟಮ್ಸ್ನ ನೀವು ಸ್ಟೋರ್ ಮಾಡ್ತೀರಾ ಸೊ ಇದರಲ್ಲಿ ಬಂದು ಏನಂತ ಹೇಳಿದ್ರೆ ಅಡಿಷ್ನಲ್ ಆಗಿ ಹೈಜಿನ್ ಫ್ರೆಶ್ ಪ್ಲಸ್ ಅಂತ ಹೇಳಿ ಯೂಸ್ ಮಾಡಿರ್ತಾರೆ ಸೊ ಹೈಜಿನ್ ಫ್ರೆಶ್ ಪ್ಲಸ್ ಬಂದು ಏನಂತ ಹೇಳಿದ್ರೆ ಫೈವ್ ಸ್ಟೇಜ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಕೊಟ್ಟಿರ್ತಾನೆ ಸೊ ವಿತ್ ಆಕ್ಟಿವ್ ಯು ವಿ ಇರುತ್ತೆ ಸೊ ಹಂಗಾಗಿ ಯಾವುದೇ ತರ ನಮಗೆ ಬ್ಯಾಡ್ ಆರ್ಡರ್ ಸ್ಮೆಲ್ಲು ಅಥವಾ ಬ್ಯಾಕ್ಟೀರಿಯಾ ಸೊ ಇದು ಯಾವುದು ನಮ್ಗೆ ಏನಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಕ್ರಿಯೇಟ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನಂತ ಹೇಳಿದ್ರೆ ಹೈಜೀನ್ ಪ್ಲಸ್ ಕೂಡ ಯೂಸ್ ಮಾಡಿರ್ತಾನೆ ಸೊ ಮೇನ್ಲಿ ಅದ್ರ ಜೊತೆಗೆ ಏನೊಂದು ಏನಂತ ಹೇಳಿದ್ರೆ ವೆಜಿಟೇಬಲ್ ಬ್ಯಾಸ್ಕೆಟ್ ಏನು ಬರುತ್ತೆ ಸೊ ಬೇಕಾದ್ರೆ ನಾವು ವಿಸಿಬಲ್ ಕೂಡ ಇರುತ್ತೆ ನೋಡ್ಬೋದು ಅದನ್ನ ಸೊ ಈ ವೆಜಿಟೇಬಲ್ ಬ್ಯಾಸ್ಕೆಟ್ ಬ್ಯಾಕ್ ಸೈಡಲ್ಲಿ ಬಂದೇನಂತ ಹೇಳಿದ್ರೆ ಸೊ ಮತ್ತು ಅಲ್ಲೂ ಕೂಡ ನಾರ್ಮಲ್ ಡಿಯೋಡ್ರೈಸಿಂಗ್ ಫಿಲ್ಟರ್ ವೆಂಟ್ಸ್ ಕೂಡ ಯೂಸ್ ಮಾಡಿರ್ತಾರೆ ಸೊ ಏನಂದರೆ ವೆಜಿಟೇಬಲ್ ಬ್ಯಾಸ್ಕೆಟ್ ನಾವು ಏನು ಇಡ್ತೀವಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇಡ್ಲಿಕ್ಕೆ ಸಪ್ರೇಟ್ ಸಪ್ರೇಟ್ ಬ್ಯಾಸ್ಕೆಟ್ ಕೂಡ ಕೊಟ್ಟಿರ್ತಾರೆ ಸೊ ಅಲ್ಲಿ ಯಾವುದೇ ಥರ ಸ್ಮೆಲ್ ಏಕೆಂದರೆ ಕ್ಲೋಸ್ಡ್ ಇರುತ್ತೆ ಅದು ಸ್ಮೆಲ್ ಫಾರ್ಮೇಷನ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಇಲ್ಲೂ ಕೂಡ ಏನಂದರೆ ನಾರ್ಮಲ್ ಆಗಿ ಡಿಯೋಡ್ರೈಸಿಂಗ್ ಫಿಲ್ಟರ್ಸ್ನ ಯೂಸ್ ಮಾಡಿರ್ತಾರೆ ಅದ್ರ ಜೊತೆಗೆ ಬಂದುಬಿಟ್ಟು ಏನಂದರೆ ಸೊ ನಮಗೆ ನಾರ್ಮಲ್ ಆಗಿ ಎಲ್ಲ ರೆಫ್ರಿಜರೇಟರ್ಸಲ್ಲಿ ಏನು ಯೂಸ್ ಮಾಡ್ತಾರೆ ಸೊ ಇದು ಬಂದು ಟಫ್ ಆ್ಯಂಡ್ ಗ್ಲಾಸ್ ನಾರ್ಮಲ್ ಕೊಡ್ತಾರೆ ಸೊ ಬಟ್ ಇದರಲ್ಲಿ ಬಂದು ಏನಂತ ಹೇಳಿದ್ರೆ ಸೊ ವಿತ್ ಮಾಶ್ಚರ್ ಫ್ರೆಶ್ ಆಪ್ಷನ್ಸ್ ಅಂತೇಳಿ ಕೊಟ್ಟಿರ್ತಾರೆ ಇವಾಗ ನಾನು ಈ ಗ್ಲಾಸ್ನ ಅಬ್ಸರ್ವ್ ಮಾಡ್ತೀನಿ ಅಂತೇಳಿದ್ರೆ ಸೊ ಟಾಪ್ ಪೋಷನು ಮತ್ತು ಬಾಟಮ್ ಪೋರ್ಷನು ಎರಡೂ ಬಂದು ಏನಂತ ಹೇಳಿದ್ರೆ ನಾರ್ಮಲ್ ಆಗೇ ಇರುತ್ತೆ ಸೊ ಮೀನ್ಸ್ ಅದೇ ಟಫ್ ಆ್ಯಂಡ್ ಗ್ಲಾಸ್ ಮಾತ್ರನೇ ಇರುತ್ತೆ ಸೊ ಇವಾಗ ಈ ಬ್ಯಾಸ್ಕೆಟ್ ಮೇಲೆ ಏನು ಯೂಸ್ ಮಾಡಿರ್ತಾರೆ ಸೊ ಈ ಆ್ಯಂಡ್ ಗ್ಲಾಸಲ್ಲಿ ಬಂದು ಮೇಲ್ಗಡೆ ಬಂದು ಸಾಫ್ಟ್ ಆಗಿರುತ್ತೆ ಬಟ್ ಬಾಟಮ್ ಪೋರ್ಷನಲ್ಲಿ ಏನಂತ ಹೇಳಿದ್ರೆ ಸೊ ಇಲ್ಲಿ ಬಂದು ಮಾಯ್ಚರ್ ಫ್ರೆಶ್ ಅಂತೇಳಿ ಯೂಸ್ ಮಾಡ್ತಾರೆ ಮೀನ್ಸ್ ಹನಿಕೊಮ್ನ ಯೂಸ್ ಮಾಡಿರ್ತಾರೆ ಸೊ ಇವಾಗ ಏನಾದರೂ ನಾವು ತರಕಾರಿಗಳನ್ನ ತಂದು ಅದರಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಏನಂದರೆ ಲೈಕ್ ಅತ್ತೇವಾಂಶ ಇರುತ್ತೆ ಹ್ಯೂಮಿಡಿಟಿ ಇರುತ್ತೆ ಸೊ ಅದು ಮತ್ತೆ ಏನಂತ ಹೇಳಿದ್ರೆ ಆ ಮಾಯಸ್ಚರ್ ಮಾಲ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಬಂದುಬಿಟ್ಟು ಸೊ ಹನಿ ಕುಮ್ಗೆ ಏನು ಕೊಟ್ಟಿರ್ತಾನೆ ಸೊ ಅದರಲ್ಲಿ ಕಲೆಕ್ಟ್ ಆಗುತ್ತೆ ಮತ್ತೆ ಅದು ಒಳಗಡೆ ಡಿಪ್ ಆಗಲ್ಲ ಇವಾಗ ನಾರ್ಮಲ್ ಗ್ಲಾಸ್ ಇತ್ತು ಅಂತ ಹೇಳಿದ್ರೆ ಸೊ ಏನು ವಾಟರ್ ಮಾಲಿಕ್ಯೂಲ್ಸ್ ಎವಾಪ್ರೇಟ್ ಆಗುತ್ತೆ ಅದು ಮತ್ತೆ ತರಕಾರಿಗಳ ಜೊತೆ ಸೊ ಡಿಪ್ ಆದಾಗ ಬೇಗ ವೆಜಿಟೇಬಲ್ಸ್ಗಳು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದರಲ್ಲಿ ಬಂದು ಏನಂತ ಹೇಳಿದ್ರೆ ಇದೊಂದು ಯೂನಿಕ್ ಆಗಿ ಯೂಸ್ ಮಾಡ್ತಾರೆ ಸೊ ಮತ್ತು ಸೊ ಲೈಕ್ ಡೋರ್ ಬಿನ್ಸ್ ವೈಸ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಮೇನ್ಲಿ ಬಿಲ್ಟ್ ಕ್ವಾಲಿಟಿ ವೈಸ್ ಇರ್ಬೋದು ಸೊ ಮತ್ತು ಡೋರ್ ಬೀನ್ಸ್ ಏನು ಕೊಡ್ತಾರೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ಏನಂದರೆ ಡೋರ್ ಅಲ್ಲಿ ನಾವು ಸೈಡ್ ಬೈ ಸೈಡ್ ರಿಫ್ರಿಜ್ರೇಟರಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಕಡೆ ಸ್ಟೋರ್ ಮಾಡಲ್ಲ ಸೊ ಇನ್ ಕೇಸ್ ನೀವು ವಾಟರ್ ಬಾಟಲ್ಸ್ ಎಲ್ಲ ಇಡ್ತೀರ ಅಂತ ಹೇಳಿದ್ರೆ ಅದಕ್ಕೂ ಒಂದು ಬಾಟಲ್ ಹೋಲ್ಡರ್ ಅಂತೇಳಿ ಯೂಸ್ ಮಾಡಿರ್ತಾರೆ ಸೊ ಇದೇನು ಬರುತ್ತೆ ಸೊ ನಮಗೆ ಬಾಟಲ್ ಹೋಲ್ಡರ್ ಅಂತ ಹೇಳಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬಾಟಲ್ಸ್ ಎಲ್ಲ ಇಡ್ತೀನಿ ಅಂತ ಹೇಳಿದ್ರೆ ಸೊ ಈ ಸ್ಪೇಸಲ್ಲಿ ಇಟ್ಟಾಗ ನಾವು ಡೋರ್ ಓಪನ್ ಮಾಡಿದಾಗ ಅದು ಸ್ಲಿಪ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಏನಂತ ಹೇಳಿದ್ರೆ ನಿಮಗೆ ಬಾಟಲ್ ಹೋಲ್ಡರ್ ಒಳಗಡೆ ಬೇಕಂದ್ರೆ ನಾವು ಅದನ್ನು ಪ್ಲೇಸ್ ಮಾಡಿ ಇಡ್ಬೋದು ಸೊ ಮತ್ತು ಇದರಲ್ಲಿ ನಮಗೆ ಇನ್ನೊಂದು ವೈನ್ ರ್ಯಾಕ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಅಪ್ ಟು ಫೋರ್ ಬಾಟಲ್ಸ್ಗಳನ್ನ ನಾವು ಇದ್ರ ಮೇ ಸ್ಟೋರ್ ಮಾಡ್ಬೋದಿರುತ್ತೆ ಸೊ ಇದು ಬಂದು ವೈನ್ ರ್ಯಾಕ್ ಗ್ಲಾಸ್ ಕೊಟ್ಟಿರ್ತಾನೆ ಕಂಪ್ಲೀಟ್ಲಿ ಬಂದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲಲ್ಲಿ ಯೂಸ್ ಮಾಡಿರ್ತಾರೆ ಸೇಮ್ ಲೈಕ್ ಫ್ರೀಸರ್ ಕೂಡ ಅಷ್ಟೇ ನಮಗೆ ಇಂಡಿಪೆಂಡೆಂಟ್ ಶೆಲ್ಫ್ ಸಿಸ್ಟಮ್ ಕೊಟ್ಟಿರ್ತಾನೆ ಇಂಡಿಪೆಂಡೆಂಟ್ ಶೆಲ್ಫ್ ಕೂಲಿಂಗ್ ಸಿಸ್ಟಮೂ ಕೂಡ ಸೊ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಬಾಟಮ್ಮಲ್ಲಿ ಬಂದು ಸೊ ಎರಡು ಬ್ಯಾಸ್ಕೆಟ್ನ ಯೂಸ್ ಮಾಡ್ತಾರೆ ಮೇಲ್ಗಡೆ ಇರೋದೆಲ್ಲ ಬಂದು ಓಪನ್ ಪೋರ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಅಲ್ಲಿ ಬಂದು ಸೊ ಬ್ಯಾಸ್ಕೆಟ್ಸ್ನ ಯೂಸ್ ಮಾಡ್ತಾರೆ ರೀಸನ್ ಬಂದು ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಏನಾದರೂ ಸೊ ಮೀಟು ಅಥವಾ ಲೈಕ್ ನಾನ್ ವೆಜ್ ಎಲ್ಲ ನೀವು ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇದರಲ್ಲಿ ನಾವು ಸ್ಟೋರ್ ಮಾಡ್ಕೊಬೋದು ಸೊ ಮೇಲ್ಗಡೆ ಪೋರ್ಷನ್ಸ್ ಎಲ್ಲ ಏನಿರುತ್ತೆ ಗ್ರಾಸರೀಸ್ ಆಗಲಿ ಅಥವಾ ಲೈಕ್ ಏನಾದರೂ ಫ್ರೋಸನ್ ಫುಡ್ ಐಟಮ್ಸ್ ಎಲ್ಲ ನೀವು ಸ್ಟೋರ್ ಮಾಡ್ತೀನಿ ಅಂದರೆ ಸ್ಟೋರ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾನೆ ಎಲ್ಲ ಬಂದು ಕಂಪ್ಲೀಟ್ಲಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡ್ತಾರೆ ಸೊ ಮತ್ತು ಇದರದ್ದು ಲುಕ್ ವೈಸ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ಲಿ ಬಂದು ಫ್ಲಾಟ್ ಡೋರ್ ಡಿಸೈನಲ್ಲಿ ಬರುತ್ತೆ ಇವಾಗ ಬರೋ ಮಾಡಲ್ಸ್ಗಳೆಲ್ಲ ಬಂದು ಸೊ ಫ್ಲಾಟ್ ಡೋರ್ ಡಿಸೈನು ಸೊ ವಿತ್ ಈ ಮಾಡಲ್ಸ್ ಎಲ್ಲ ಬಂದು ಗ್ಲಾಸಿ ಫಿನಿಶಿಂಗಲ್ಲಿ ಬರುತ್ತೆ ಟಫ್ ಆ್ಯಂಡ್ ಗ್ಲಾಸ್ ಇರುತ್ತೆ ಸೊ ವಿತ್ ಐ ಎಸ್ ಐ ಮಾರ್ಕ್ ಕೊಟ್ಟಿರ್ತಾನೆ ಸೊ ಬಿಲ್ಟ್ ಕ್ವಾಲಿಟಿ ವೈಸ್ ಅಂತ ಬಂದಾಗ ಆ್ಯಸ್ ಆಫ್ ನಾವು ಇರೋದರಲ್ಲಿ ಬಂದು ಸೊ ಬೆಸ್ಟು ಮತ್ತು ಗ್ಲಾಸ್ ದ ಅಡ್ವಾಂಟೇಜ್ ಅಂತ ಬಂದಾಗ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಸೊ ಅಷ್ಟು ಈಸಿಯಾಗಿ ಸ್ಕ್ರಾಚಸ್ ಆಗೋಲ್ಲ ಡೆಂಟ್ ಆಗೋಲ್ಲ ಡ್ಯಾಮೇಜಸ್ ಆಗೋಲ್ಲ ಸೊ ಈಗ ಕೆಲವೊಮ್ಮೆ ಮ್ಯಾಟ್ ಫಿನಿಶಿಂಗ್ ರೆಫ್ರಿಜಿರೇಟರ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನಾವು ನೇಲ್ಸಲ್ಲಿ ಟಚ್ ಮಾಡೋಕ್ಕೂ ಸೊ ಒಂದು ಇಜಿಟೇಷನ್ ಇರುತ್ತೆ ಸ್ಕ್ರಾಚಸ್ ಆಗುತ್ತೆ ಡೆಂಟ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಸೊ ಇದರಲ್ಲಿ ಬಂದು ಅಪ್ಪಿತಪ್ಪಿ ಏನಾದರೂ ಒಂದು ಮೆಟಲ್ ಏನೋ ಒಂದು ಟಚ್ ಆಯಿತು ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಸ್ಕ್ರಾಚಸ್ ಆಗಲ್ಲ ಡೆಂಟು ಡ್ಯಾಮೇಜಸ್ ತುಂಬ ಕಡಿಮೆ ಇರುತ್ತೆ ಸೊ ಲಾಂಗ್ ಟರ್ಮ್ ಯೂಸೇಜ್ ಅಂತ ಬಂದಾಗ ಮೈಂಟೆನೆನ್ಸ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಕಂಪ್ಲೀಟ್ ಪ್ರಾಡಕ್ಟಿಗೆ ಬಂದು ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಟೆಕ್ನಿಕಲ್ ವಾರಂಟಿ ಸೊ ಟೆನ್ ಇಯರ್ಸ್ ಬಂದುಬಿಟ್ಟು ಕಂಪ್ರೆಸರ್ ವಾರಂಟಿ ಇರುತ್ತೆ ಸೊ ಮತ್ತು ಬಿಫೋರ್ ಸೈಡ್ ಬೈ ಸೈಡ್ ರೆಫ್ರಿಜ್ರೇಟರ್ಸ್ ಲೈಕ್ ಟ್ವೆಂಟಿ ಫೋರ್ಗಿಂತ ಮೊದಲು ಬರ್ತಾ ಇದ್ದ ಸೈಡ್ ಬೈ ಸೈಡ್ ರೆಫ್ರಿಜ್ರೇಟರ್ಸ್ಗೆ ಸ್ಟಾರ್ ರೇಟಿಂಗ್ ಸ್ಟಿಕರ್ಸ್ ಕೂಡ ಇರ್ತಾ ಇರಲಿಲ್ಲ ಇವಾಗ ಬರೋ ಮಾಡಲ್ಸ್ಗಳಿಗೆಲ್ಲ ಬಂದ್ಬಿಟ್ಟು ಏನಂದರೆ ಸೊ ಇಂದ ಸ್ಟಾರ್ ರೇಟಿಂಗ್ ಸ್ಟಿಕರ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಈ ಮಾಡೆಲ್ ಬಂದು ತ್ರೀ ಸ್ಟಾರ್ ರೇಟಿಂಗ್ ರೆಫ್ರಿಜರೇಟರ್ ಸೊ ಇದು ಬಂದು ಏನಂದರೆ ಎನರ್ಜಿ ಎಫಿಷಿಯನ್ಸಿ ಸೊ ಏನಿರುತ್ತೆ ಸೊ ಅದರದ್ದು ಇಂಡಿಕೇಟರ್ ಆಗಿರುತ್ತೆ ಫೈವ್ ಫಾರ್ಟಿ ಸಿಕ್ಸ್ ಯೂನಿಟ್ಸ್ ಪರ್ ಆನಮ್ ಸೊ ಇದು ಪವರ್ ಕನ್ಸಂಪ್ಷನ್ ಕೊಟ್ಟಿರ್ತಾ ಸೊ ಇಷ್ಟು ಯೂ ಒಂದು ಒಂದು ವರ್ಷ ನಾನು ಯೂಸ್ ಮಾಡ್ತೀನಿ ಅಂದರೆ ಐನೂರ ನಲವತ್ತಾರು ಯೂನಿಟ್ ಪವರ್ ಕನ್ಸಂಪ್ಷನ್ ತೊಗೊಳುತ್ತೆ ಸೊ ಏನು ಇದು ಕೂಡ ಏನಂದರೆ ನಾವು ಮುಂಚಿನ ವೀಡಿಯೋಗಳಲ್ಲಿ ಮಾಡಿದ್ದೀವಿ ಸೊ ಥಿಂಕ್ ಯು ಅಪ್ಲಿಕೇಶನ್ ವೈಫೈ ಎನೇಬಲ್ ಸೊ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲೂ ನಿಮಗೆ ಕೊಟ್ಟಿರ್ತಾನೆ ಸೊ ವಿತ್ ಸ್ಮಾರ್ಟ್ ಡಯಾಗ್ನೈಸಿಸ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ಮತ್ತು ಇನ್ನೊಂದು ಅಡಿಷನಲ್ ಫೀಚರ್ಸ್ ಬಂದು ಏನಂತ ಹೇಳಿದ್ರೆ ಸೊ ಇವನ ವೈಫೈ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳುತ್ತೆ ಟೆಂಪ್ರೇಚರ್ ಸೆಟ್ ಮಾಡ್ಬೋದು ಕನ್ವರ್ಟ್ ಮಾಡಬಹುದು ಸೊ ಪ್ಲಸ್ ಏನಾದರೂ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಿಮಗೆ ನೋಟಿಫೈ ಆಗುತ್ತೆ ಸೊ ಮತ್ತೆ ಎನರ್ಜಿ ಮಾನಿಟರಿಂಗ್ ಆಪ್ಷನ್ಸ್ ಇರುತ್ತೆ ಅದ್ರ ಜೊತೆಗೆ ಒಂದು ಅಡಿಷ್ನಲ್ ಫೀಚರ್ಸ್ ಅಂತ ಹೇಳಿದಾಗ ಸೊ ಇವಾಗ ನಾವು ಫ್ರಿಜ್ ಡೋರ್ನ ನೈಟ್ ಟೈಮಲ್ಲಿ ಓಪನ್ ಮಾಡ್ತೀವಿ ಡಾರ್ಕ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಈ ಎಲ್ ಇ ಡಿ ಲೈಟ್ ಏನು ಕೊಟ್ಟಿರ್ತಾನಲ್ಲ ಸೊ ಅದ್ರದ್ದು ಶಾರ್ಪ್ನೆಸ್ ಏನಿರುತ್ತೆ ಸಮ್ ಟೈಮ್ಸ್ ನಮ್ಗೆ ಅದು ಲೈಕ್ ಆಕ್ವಾಡ್ ಅನ್ಸ್ಬೋದು ಅಂದರೆ ಈಗ ಕಣ್ಣಿಗೆ ಹೊಡೆದಂಗೆ ಆಗುತ್ತೆ ಸೊ ಇದರಲ್ಲಿ ಬಂದು ಆ್ಯಂಟಿಗ್ಲೇರ್ ಅಂತ ಆಪ್ಷನ್ ಇರುತ್ತೆ ಬೇಕು ಅಂತ ಹೇಳಿದ್ರೆ ಸೊ ಆ ಬ್ರೈಟ್ನೆಸ್ ಲೆವೆಲ್ ಏನಿರುತ್ತೆ ಎಲ್ ಇ ಡಿ ಲೈಟ್ದು ಬ್ರೈಟ್ನೆಸ್ ಲೆವೆಲ್ನ ಕೂಡ ನಾವು ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ಬೋದು ಸೊ ಈ ಆಪ್ಷನ್ಸ್ ಎಲ್ಲ ಬಂದುಬಿಟ್ಟು ನಮಗೆ ಕೊಟ್ಟಿರ್ತಾನೆ ಸೊ ಇದರಲ್ಲಿ ಬಂದು ಏನಂದರೆ ಕಲರ್ಸ್ ಕೂಡ ಅವೈಲಬಿಲಿಟಿ ಇರುತ್ತೆ ಸೊ ಇದು ಬಂದು ಲೆನಿನ್ ವೈಟ್ ಅಂತೇಳಿ ಕರಿತೀವಿ ಸೊ ಲೆನಿನ್ ವೈಟಲ್ಲಿ ಕೂಡ ಸಿಗುತ್ತೆ ಮತ್ತು ಬ್ಲ್ಯಾಕಲ್ಲಿ ಕೂಡ ಸಿಗುತ್ತೆ ಮಿರರ್ ಗ್ಲಾಸಲ್ಲಿ ಸೊ ಅದ್ರ ಜೊತೆಗೆ ಲೆನಿನ್ ಬ್ರೌನಲ್ಲಿ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ ಸೊ ಮೂರು ಕಲರ್ಸಲ್ಲಿ ಬರುತ್ತೆ ನಿಮಗೆ ಗ್ಲಾಸಿ ಫಿನಿಶಿಂಗ್ ಅಂತ ಹೇಳಿದಾಗ ಸೊ ಇದು ಸಿಕ್ಸ್ ಫಿಫ್ಟಿ ಲೀಟರ್ಸ್ ಇದು ಕಂಪ್ಲೀಟ್ ಆಲ್ಮೋಸ್ಟ್ ಯೂನಿಕ್ ಫೀಚರ್ಸ್ ಏನಿದೆ ಆ ಡೆಮೋನ ನಾವು ಇದರಲ್ಲಿ ಹೇಳ್ಕೊಟ್ಟಿರ್ತೀವಿ ಇಷ್ಟೊತ್ತು ನೀವೇನು ನೋಡಿದ್ರಲ್ಲ ಎಲ್ ಜಿ ಬ್ರ್ಯಾಂಡ್ನ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಅಲ್ಲೇ ಕ್ಲೋಸಿಂಗ್ ಟೈಮು ಸೊ ನಮಗೆ ತುಂಬ ಬ್ರೀಫಾಗಿ ತಿಳಿಸ್ಕೊಡೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ಸ್ಟೋರ್ ಕ್ಲೋಸಿಂಗ್ ಟೈಮಲ್ಲಿ ವಿಡಿಯೋನ ಕಂಪ್ಲೀಟಾಗಿ ಇದನ್ನ ತಿಳ್ಸ್ಕೊಟಕ್ಕಾಗಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇಕಾದ್ರೆ ಟ್ರೈ ಮಾಡ್ತೀವಿ ಇನ್ನೊಂದು ವೀಡಿಯೋನ ಇದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ನಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮ್ಗೇನಾದರೂ ಈ ಒಂದು ಫ್ರಿಜ್ನ ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದರೆ ಈ ಟೈಮಲ್ಲಿ ಪರ್ಚೇಸ್ ಅಂದರೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ಆಗಸ್ಟ್ ಫಿಫ್ಟೀನು ಡಿಜಿಟಲ್ ಇಂಡಿಯಾ ಸೇಲೆಲ್ಲ ನಡೀತಾ ಇರುತ್ತೆ ಆಫರ್ ಎಲ್ಲ ನಡೀತಾ ಇರುತ್ತೆ ಸೊ ನಿಮ್ಮ ನಿಯರೆಸ್ಟ್ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡಿ ಸೊ ಒಳ್ಳೆ ಆಫರಲ್ಲೂ ಸಿಗುತ್ತೆ ಸೊ ನಮ್ಮ ಡೆಮಾನ್ಸ್ಟ್ರೇಟರ್ ಸತೀಶ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಏನೆಲ್ಲ ಆಫರ್ ಇರುತ್ತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದರೆ ಸೊ ನೀವು ಕಾಲ್ ಮಾಡಿ ಮೀಟು ಕೂಡ ಆಗ್ಬೋದು ಸೊ ಪರ್ಚೇಸ್ನು ಕೂಡ ಮಾಡ್ಬೋದು ಏನೇ ಡೌಟ್ ಇದ್ದರೂ ಕೂಡ ಇಲ್ಲ ನಿಮಗೆ ಬೇರೆ ಬ್ರ್ಯಾಂಡ್ ಬೇರೆ ಮಾಡಲ್ ಇದರಲ್ಲೇ ಎಲ್ ಎಲ್ಲೇ ಬೇರೆ ಬೇರೆ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಪ್ರತಿಯೊಂದ್ರ ಬಗ್ಗೆ ನಾವು ಮಾಹಿತಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀವಿ ಧನ್ಯವಾದಗಳು